ಒಟ್ಟಾಕಿ ಮಗ ಬಂದಿರ್ಬೇಕು. ನಾವು ಬಂದ್ರಪಲ್ಲ ಬಿಟ್ರಪಲ್ಲ ಬರ ಪೊಟ್ಟ ತಕ್ಷಣದಾಗ ಅಲ್ಲ ಮಳೆ ತರ್ಬೇಕಲ್ಲ ಮೂರಿಗೆ ನೋಡೋಣ. ಪ್ರತಿ ವರ್ಷ ನಾವು ಉತ್ತರಿ ಮಳೆಗೆ ನಾವು ಪ್ರಸಾದವನ್ನು ಅಮ್ಮಂದು ಮಾಡ್ತೀವಿ. ದೇವ್ರದಿಂದ ಚೆನ್ನಾಗಿ ನಮ್ಗೆ ಬೆಳೆ ಕೊಡಲಿ ಅಂತ ನಾವು ಸೇವವನ್ನು ಮಾಡ್ತೀವಿ. ಭಕ್ತಿಗೆ ಒಳ್ಳೇದಾಗಲಿ ಹೌದಲ್ಲ. ನಾವು ಸಿಪುತ್ರಪ್ಪ ಹಿರೇವಳ್ಳಿ. ವಿಶೇಷ ನಾವು ದೇವಸ್ಥಾನ ಸಲುವಾಗಿ ನಮ್ಮ ಊರಿನ ಒಂದು ಗ್ರಾಮ ದೇವತೆಗೆ ನಮ್ಮ ಒಂದು ಲಕ್ಷ್ಮೀ ದೇವಿ ಅಂತ ಹೇಳಿ ನಾವೊಂದು ವರ್ಷ ಉತ್ತರಿ ಮಳೆಗೆ ನಾವು ಈಗಿದು ಇದನ್ನ ಮಾಡಾಕತ್ತೀವಿ, ಪ್ರಸಾದ ಮಾಡ್ತೀವಿ. ಈ ವರ್ಷ ನಮ್ಗ ಮಳೆದು ಬಹಳ ಕನಿಷ್ಠ ಆಗೈತಿ. ನಾವು ಮಳೆ ಬೆಳೆ ಸಲುವಾಗಿ ನಾವು ಒಟ್ಟ ಮಳೆ ಬೆಳೆ ಆದ್ರೂ ಮಾಡ್ತೀವಿ, ಆಲಿಕ್ರೂ ಮಾಡಿರ್ತೀವಿ, ಪ್ರತಿ ವರ್ಷನೂ ಮಾಡ್ತೀವಿ. ಅದ್ರ ಸಲುವಾಗಿ ನಾವು ಇದ್ ಮಾಡಾಕತ್ತೀವಿ. ನಮಗೆ ಈ ವರ್ಷ ಮಳೆದು ಬಳಿದು ಬಹಳ ಕಮ್ಮಿ ಆಗೈತಿ. ನಾವು ಇದ್ರ ಸಲುವಾಗಿ ನಾವು ಒಟ್ಟ ಎಲ್ಲ ನಮ್ಮ ರೈತ ಬಾಂಧವರು ಎಲ್ಲ ಇದಕ್ಕೆ ಕುಂದು ಕೊರತೆಯಿಂದ ನಾವು ಇದ್ ಮಾಡಾಕತ್ತೀವಿ. ನಮ್ಮ ರೈತರು ಒಟ್ಟ ತ್ರಾಸ ಐತಿ, ಅದ್ರ ಸಲುವಾಗಿ ನಾವು ಇದ್ ಮಾಡಾಕತ್ತೀವಿ. ನಮ್ಮ ದೇವರು ಅನುಗ್ರಹದಿಂದ ದೇವ್ರು ಯಾದಿ ಈ ದೇವಿಯಲ್ಲಿ ಯಾರಲ್ಲಿ ಒಂದು ಇದಾಗಿ ನಮ್ಮ ಮಳೆ ಬೆಳೆ ಚೆನ್ನಾಗಿ ಆಗ್ಬಿಟ್ಟು ನಮ್ಗೆ ಸಾಕು. ಆನಂದಪ್ಪ ಅನ್ಸಿ. ಹಲೋ ಸರ, ಬರಗಾಲ ಬಿದ್ದ ಸಲುವಾಗಿ ವರ್ಷ ದೇವ್ರದು ಪ್ರಸಾದ ಮಾಡಿಸ್ತೀವಿ. ಈ ವರ್ಷ ಮಳೆ ಆದರೂ ಮಾಡಿಸ್ತೀವಿ, ಮಾಡ್ಲಿಕ್ಕೂ ಮಾಡಿಸ್ತೀವಿ. ಅದ್ರ ಸಲುವಾಗಿ ಮಳೆಗಾಲ ಸಲುವಾಗಿ ಬರಗಾಲ ಬಿದ್ದ ಸಲುವಾಗಿ ವರ್ಷ ಮಾಡ್ತೀವಿ ರೀ. ಅನ್ನ ಸಂಪರ್ಪಣೆ ಮಾಡ್ತೀವಿ. ಉಡಿಯ ಲಕ್ಷ್ಮಮ್ಮ ಪ್ರತಿ ವರ್ಷನೂ ಮಾಡಿಸ್ತೀವ್ರಿ. ಪ್ರತಿ ವರ್ಷನೂ ಮಾಡಿಸ್ತೀವಿ. ಮಳೆ ಮಳೆ ಸಂಬಂಧ ಉತ್ತರಿ ಮಳೆ ಮಾಡಿಸ್ತೀವ್ರಿ. ಹನುಮಂತಪ್ಪ ಉನ್ನಾಳ. ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಮಳೆ ಸಂಬಂಧ ಉಡಿಯ ಲಕ್ಷ್ಮಮ್ಮಂದು ಪ್ರಸ್ತಾವ ಮಾಡಿಸ್ತೀವ್ರಿ. ಇಡೀ ಊರು ಜನ ಇಲ್ಲೆಲ್ಲರೂ ಸೇರಿ ಒಂದು ಪ್ರಸಾದ ಮಾಡಿ ಜನರಿಗೆಲ್ಲ ಊಟದ ಮಾಡ್ತೀವಿ. ಪ್ರತಿ ವರ್ಷನೂ ಮಳೆ ಬೆಳೆ ಚೆನ್ನಾಗಿ ಕೊಡ್ಲಿ ಅಂತೇಳಿ ಉತ್ತರಿ ಮಳೆಯೊಳಗೆ ಉದಯ ಲಕ್ಷ್ಮಣ ಮುಂದೆ ಪ್ರಸ್ತಾವ ಮಾಡ್ತೀವಿ. ಹಿಂಗಾರಿ ಮಳೆ ಬೆಳೆ ಚೆನ್ನಾಗಾಗಲಿ, ರೈತರಿಗೆ ಬೆಳೀಲಿ ಅಂತೇಳಿ ಈ ಕಾರ್ಯಕ್ರಮ ನಾವು ಪ್ರತಿ ವರ್ಷನೂ ಹಮ್ಮಿಕೊಳ್ತೀವಿ. ದೇವ್ರದಿಂದ ಈ ವರ್ಷ ಮಳೆಗಾಲ ಭಾಳ ಕಮ್ಮಿ ಐತಿ, ಅದಕ್ಕೋಸ್ಕರ ಈ ವರ್ಷ ವಿಜೃಂಭಣೆಯಿಂದ ನಾವು ಏನು ತೊಂದರೆ ಆಗುವಂತ ಎಲ್ಲ ಜನರನ್ನು ಸೇರ್ಕೊಂಡು ನಾವು ಸರ್ಕಾರದಿಂದ ನಮಗೆ ಏನಾರ ಅನುಕೂಲ ಮಾಡಿಕೊಡ್ಬೇಕು. ಈ ವರ್ಷ ಮಳೆ ಭಾಳ ಕಮ್ಮಿ ಐತಿ, ಆದ್ರಿಂದ ನಾವು ಈ ದೇವ್ರಿಗೊಂದು ಪ್ರಸ್ತಾವ ಮಾಡ್ತಾ ಇದ್ದೀವಿ. ಶ್ರೀನಿವಾಸ ಮೇಟಿ ಕರೆ ಹಂಚಿನ.